ನಿಮಗೆ ಘೋಷಣೆ ಮಾಡ್ಕೊಂಡ್ರಿ ಆಯ್ತು. ನೀವು ಮಾಡಲ್ಲಪ್ಪ ನನಗೆ ಗೊತ್ತು. ಪಾಪ ರೇವಣ್ಣನ ಮೂರು ದಿನ ಇಟ್ಕೊಂಡ್ರು ಮಂತ್ರಿ ಕಿತ್ತಾಕಿದ್ರು, ಮೇಟಿನ ಮೂರು ದಿನ ಇಟ್ಕೊಂಡ್ರು ಕಿತ್ತಾಕಿದ್ರು, ಕುರುಬರನ್ನ ಯಾರು ಉದ್ಧಾರ ಆಗಿಬಿಡ್ಲಿಲ್ಲ. ಅವ್ರ ಸಚಿವ ಸಂಪುಟದಲ್ಲಿ ಕುರುಬರು ಜಾಸ್ತಿ ಇರಲೇ ಇಲ್ಲ. ಹಿಂದುಳಿದ್ರು ನಾವು 7 ಜನ ಮಾಡಿದ್ದೇವೆ, ಒಬ್ಬ ಎಷ್ಟಿ 3 ಜನ ದಲಿತರು ಮಾಡಿದ್ದೇವೆ. ಸ್ವಾಗತ ಮಾಡೋದು ಕಲ್ತ್ಕೊಳ್ರಿ. ಒಂದು ಕೇಂದ್ರದಲ್ಲಿ 27% ಮೀಸಲಾತಿ ಯಾರಿಗೆ? ನಾನು ಯಾಕೆ ಇದನ್ನು ಪ್ರಶ್ನೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಖಂಡಿತ ಸಿದ್ದರಾಮಯ್ಯನವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಬರೀ ಘೋಷಣೆ ಮಾಡೋಂಥ ಮುಖ್ಯಮಂತ್ರಿ, ಅದಕ್ಕೋಸ್ಕರ ನಾನು ಇಲ್ಲಿ ಅಂತ ಕರೆದಿದ್ದು. ನಾನು ಹುಲಿ, ನಾನು ಕುರುಬ ನಾಯಕ ಅಂತ ಹೇಳ್ತಾರಲ್ಲ, ಇನ್ನೊಬ್ಬ ಕುರುಬನ ಬೆಳೆಯೋಕ್ಕೆ ಬಿಟ್ರ? ಅವ್ರ ಸಚಿವ ಸಂಪುಟದಲ್ಲಿ ಎಷ್ಟು ಜನ ಕುರುಬರಿಗೆ ಅವಕಾಶ ಕೊಟ್ಟರು? ನಾನು ಜಾತಿ ಹೇಳೋಕ್ಕೆ ಹೋಗಲ್ಲ, ಅವ್ರು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು. 7 ಜನ ಹಿಂದುಳಿದ ವರ್ಗದವ್ರಿಗೆ ಮೊದಲನೇ ಬಾರಿ ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಮಂತ್ರಿಗಳು ಮಾಡಿದೆ ಹಿಂದುಳಿದವ್ರಿಗೆ. ಕೇಂದ್ರದಲ್ಲಿ 47 ಜನ ಹಿಂದುಳಿದವರು ದಲಿತರು ಮಂತ್ರಿಗಳಿದ್ದಾರೆ ಮೊದಲನೇ ಬಾರಿ. ಒಂದು ಸ್ವಾಗತ ಕೊಡೋದಕ್ಕೋರಂಥ ಸೌಜನ್ಯನೂ ಇಲ್ಲಲ್ಲ. ಅವರಂತೂ ಮಾಡೋ ಪಾಪ ಅವ್ರ ಕೈಲಿ ಆಗಲಿಲ್ಲ. ಹಿಂದುಳಿದ ವರ್ಗದ ನಾಯಕ, ದಲಿತ ನಾಯಕ ಅಂತ ಹೇಳ್ಕೊಂಡಿರೋರು ಅವ್ರ ಕೈಲಿ ಒಂದು ಸರಿನೂ ಮಾಡೋಕ್ಕಾಗಲಿಲ್ಲ. ಅವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನು ಮಾಡಿ